ಕ್ರಿಸ್ತನು ಜೀವಿತನಾಗಿ ಎದ್ದಿದ್ದಾನೆ. ಸತ್ಯವೇದದಲ್ಲಿ ಕ್ರಿಸ್ತನ ಮರಣದ ಬಗ್ಗೆ ಮುಂತಿಳಿಸಿದಂತೆಯೇ ಆತನು ಅನೇಕ ಕಷ್ಟಗಳನ್ನು ಅನುಭವಿಸಿ ಶಿಲುಬೆಯ ಮೇಲೆ ಮರಣ ಹೊಂದಿದಾಗ ಆತನ ಶಿಷ್ಯರು ತಮ್ಮ ನಂಬಿಕೆ ನಿರೀಕ್ಷೆಯನ್ನು ಕಳೆದುಕೊಂಡು ಹತಾಶೆಯಿಂದಲೂ ಪ್ರಾಣ ಭಯದಿಂದಲೂ ಜೀವಿಸುತ್ತಿದ್ದ ಶಿಷ್ಯರಿಗೆ ಕ್ರಿಸ್ತನು ಜೀವಿತನಾಗಿ ಎದ್ದಿದ್ದಾನೆ ಅನ್ನುವ ವಿಷಯ ಸಂತೋಷವನ್ನ ನೀಡುವಂತಾಗಿತ್ತು. ಹೇಗೆಂದರೆ ಮೊದಲನೇದಾಗಿ ಮತ್ತಾಯ, ಮಾರ್ಕ, ಲೂಕ, ಯೋವಾನ ಈ ನಾಲ್ಕು ಸುವಾರ್ತೆ ಪುಸ್ತಕದಲ್ಲಿ ಕ್ರಿಸ್ತನು ಯಾವ ದಿನ ಮರಣ ಹೊಂದಿದನು ಮತ್ತು ಯಾವ ದಿನ ಪುನರುತ್ಥಾನ ಹೊಂದಿದನು, ಮರಣ ಮತ್ತು ಪುನರುತ್ಥಾನದ ಮಧ್ಯದಲ್ಲಿ ಬರುವ ದಿನ ಯಾವುದು ಎಂಬುದಾಗಿ ನಾವು ನೋಡುವುದಾದರೆ ಎಲ್ಲಾ ಸುವಾರ್ತೆಗಾರರು ಕ್ರಿಸ್ತನು ಮರಣ ಹೊಂದಿದ ದಿನ ಅದು ಸೌರಣೀಯ ದಿನವಾಯಿತು, ಅಂದರೆ ಶುಕ್ರವಾರ, ಅದು ಸಬ್ಬತ್ತಿನಕ್ಕೆ ಸಿದ್ಧತೆಯ ದಿನವಾಗಿತ್ತು. ಆದ್ದರಿಂದಲೇ ಅರಿಮತಾಯದ ಯೋಸೇಫನು ಕ್ರಿಸ್ತನ ದೇಹವನ್ನು ಪಡೆದು ಸೂರ್ಯ ಅಸ್ತಮಕ್ಕೂ ಮೊದಲೇ ಕ್ರಿಸ್ತನ ದೇಹವನ್ನ ಸಮಾಧಿಯಲ್ಲಿಡುವವನಾಗಿದ್ದಾನೆ. ಹಾಗಾದರೆ ಕ್ರಿಸ್ತನು ಯಾವ ದಿನ ಪುನರುತ್ಥಾನ ಆದನು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡುವುದಾದರೆ ಮಾರ್ಕನು ಬರೆದ ಸುವಾರ್ತೆ 16:9 ವಚನ ಈ ರೀತಿಯಾಗಿ ತಿಳಿಸುತ್ತದೆ. ವಾರದ ಮೊದಲನೇ ದಿನ ಬೆಳಿಗ್ಗೆ ಯೇಸು ಜೀವಿತನಾಗಿ ಎದ್ದನು ಎಂಬುದಾಗಿ ತಿಳಿಸುತ್ತದೆ. ವಾರದ ಮೊದಲನೇ ದಿನ ಭಾನುವಾರ, ಕ್ರಿಸ್ತನ ಮರಣ ಪುನರುತ್ಥಾನ ಈ ಮೂರು ದಿನಗಳನ್ನ ನಾವು ಗಮನಿಸುವುದಾದರೆ ಕ್ರಿಸ್ತನು ಶುಕ್ರವಾರ ಮರಣ ಹೊಂದಿದನು, ಭಾನುವಾರ ಜೀವಿತನಾಗಿ ಎದ್ದನು, ಮಧ್ಯದಲ್ಲಿ ಸಬ್ಬತ್ತಿನ ಬರುವಂತದಾಗಿದೆ. ಹಾಗಾದರೆ ಯಾಕೆ ಯೇಸು ಸ್ವಾಮಿ ಸಬ್ಬತ್ತಿನದಲ್ಲಿ ಪುನರುತ್ಥಾನ ಹೊಂದಿದೆ, ಭಾನುವಾರ ಬೆಳಿಗ್ಗೆ ಪುನರುತ್ಥಾನ ಹೊಂದುವವನಾಗಿದ್ದಾನೆ, ಅಂದರೆ ಪ್ರವಾದನೆ ನೆರವೇರುವಂತೆಯೂ ಹಾಗೂ ತಾನೇ ಸೃಷ್ಟಿ ಮಾಡಿದ ಸಬ್ಬತ್ತಿನವನ್ನ ತಾನೇ ಮುರಿದು ಹಾಕದಂತೆ ಸೃಷ್ಟಿ ಕಾರ್ಯವನ್ನೆಲ್ಲ ಮುಗಿಸಿ ಹೇಗೆ ವಿಶ್ರಮಿಸಿಕೊಂಡನು ಹಾಗೆ ರಕ್ಷಣೆಯ ಕಾರ್ಯವನ್ನ ಮುಗಿಸಿ ಸಬ್ಬತ್ತಿನದಲ್ಲಿ ಸಮಾಧಿಯಲ್ಲಿ ವಿಶ್ರಮಿಸಿಕೊಳ್ಳುವವನಾಗಿದ್ದಾನೆ. ಆದರೆ ಆತನನ್ನ ಹಿಂಬಾಲಿಸುತ್ತಿದ್ದ ಸ್ತ್ರೀಯರು ಮತ್ತು ಆತನ ಶಿಷ್ಯರು ತಮ್ಮ ಗುರುವಿನಂತೆ ಲೂಕನು ಬರೆದ ಸುವಾರ್ತೆ 24:1 ವಚನವನ್ನ ಓದುವುದಾದರೆ ಆ ಸ್ತ್ರೀಯರು ಸಬ್ಬತ್ತಿನದಲ್ಲಿ ಧರ್ಮ ನಿಯಮದ ಪ್ರಕಾರ ವಿಶ್ರಮಿಸಿಕೊಂಡು ವಾರದ ಮೊದಲನೇ ದಿನದಲ್ಲಿ ಇನ್ನೂ ಮೊಬ್ಬಿರುವಾಗ ತಾವು ಸಿದ್ಧ ಮಾಡಿದ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಗೆ ಬಂದರು ಎಂಬುದಾಗಿ ತಿಳಿಸುತ್ತದೆ. ಆದ್ದರಿಂದ ಈ ವಿಷಯಗಳನ್ನ ನಾವು ಗಮನಿಸುವುದಾದರೆ ವಾರದ ಮೊದಲನೇ ದಿನದಲ್ಲಿ ಸಭೆ ಕೂಡಿ ಬರುವುದಕ್ಕೂ ಸತ್ಯವೇದಕ್ಕೂ ಯಾವುದೇ ಸಂಬಂಧವಿಲ್ಲ ಎಂಬುದನ್ನು, ಆದರೆ ಕ್ರಿಸ್ತನು ಜೀವಂತವಾಗಿದ್ದಾಗಲೂ ಮತ್ತು ಆತನ ಮರಣದ ನಂತರವೂ ಸಬ್ಬತ್ತಿನದಲ್ಲಿ ಸಭೆ ಕೂಡಿ ಬರುವುದು ರೂಢಿಯಲ್ಲಿತ್ತು ಎಂಬುದನ್ನ ಈ ವಾಕ್ಯಗಳು ದೃಢೀಕರಿಸುತ್ತವೆ. ಆದ್ದರಿಂದಲೇ ಕ್ರಿಸ್ತನು ತನ್ನ ಮರಣದಲ್ಲಿಯೂ ಸಬ್ಬತ್ತಿನಕ್ಕೆ ನೀಡಿದ ಗೌರವವನ್ನ ಆತನ ಹಿಂಬಾಲಕರು ನೀಡಬೇಕು ಎನ್ನುವುದೇ ಆತನ ಉದ್ದೇಶವಾಗಿರುವುದರಿಂದ ನಾವು ಸಭೆಯ ಕ್ರೈಸ್ತರಾಗಿರದೆ ಸತ್ಯವೇದದ ಕ್ರೈಸ್ತರಾಗಿ ಜೀವಿಸೋಣ. ಹಾಗಾದರೆ ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನ ನಮಗೆ ಯಾವ ಆತ್ಮಿಕ ಪಾಠವನ್ನ ನೀಡುತ್ತದೆ ಎಂದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 6:4 ವಚನವನ್ನ ಓದುವುದಾದರೆ ಈಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಊನಲ್ಪಟ್ಟೆವು. ಆದ್ದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡೆದುಕೊಳ್ಳಬೇಕು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಅಂದರೆ ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನ ದೀಕ್ಷಾ ಸ್ನಾನಕ್ಕೆ ಹೋಲಿಕೆಯಾಗಿದ್ದು ನೀರಿನಲ್ಲಿ ಮುಳುಗಿದ ದೀಕ್ಷಾ ಸ್ನಾನದಲ್ಲಿ ನಾವು ಪಾಪದ ಪಾಲಿಗೆ ಸತ್ತು ಜೀವದಿಂದ ಹೊಸಬರಾಗಿ ಎಬ್ಬಿಸಲ್ಪಡುವ ಅನುಭವಕ್ಕೆ ಹೋಲಿಕೆಯಾಗಿದೆ. ಆದ್ದರಿಂದ ಸಭೆ ನೀಡುವ ದೀಕ್ಷಾ ಸ್ನಾನವನ್ನು ಹೊಂದಿದ್ದೇವಾ ಅಥವಾ ಸತ್ಯವೇದ ಹೇಳುವ ದೀಕ್ಷಾ ಸ್ನಾನವನ್ನು ಹೊಂದಿದ್ದೇವಾ ಯೋಚಿಸೋಣ. ಹಾಗಾದರೆ ಕ್ರಿಸ್ತನು ಪುನರುತ್ಥಾನ ಹೊಂದಿದ್ದಾನೆ ಎನ್ನುವುದಕ್ಕೆ ಇರುವ ಸಾಕ್ಷಿಗಳೇನು ಎಂಬುದಾಗಿ ನಾವು ನೋಡುವುದಾದರೆ ಅನೇಕರು ಇಂದು ಹೇಳುವ ವಿಷಯವೇನೆಂದರೆ ಕ್ರಿಸ್ತನು ಮರಣವನ್ನು ಹೊಂದಿಲ್ಲ, ಆತನು ಪುನರುತ್ಥಾನವನ್ನು ಆಗಿಲ್ಲ ಎಂದು. ಅಂದು ಕ್ರಿಸ್ತನ ಸಮಾಧಿಯನ್ನ ಕಾಯುತ್ತಿದ್ದ ಸಿಪಾಯಿಗಳು ಹಣವನ್ನ ತೆಗೆದುಕೊಂಡು ಯೇಸು ಸ್ವಾಮಿಯ ದೇಹವನ್ನ ಆತನ ಶಿಷ್ಯರು ಕದ್ದುಕೊಂಡು ಹೋದರು ಎಂದು ಸುಳ್ಳು ಹೇಳಿದಂತೆ ಇಂದು ಅನೇಕರು ಈ ಸುಳ್ಳನ್ನ ನಂಬುವಂತೆ ಸೈತಾನ ತನ್ನ ಕಾರ್ಯವನ್ನ ಮಾಡುವವನಾಗಿದ್ದಾನೆ. ಆದರೆ ಕ್ರಿಸ್ತನು ಜೀವಂತವಾಗಿ ಎದ್ದಿದ್ದಾನೆ ಎನ್ನುವುದಕ್ಕೆ ಸತ್ಯವೇದ ಅನೇಕ ದೃಢವಾದ ಸಾಕ್ಷಿಗಳನ್ನ ನಮಗೆ ನೀಡುವಂತದಾಗಿದೆ. ಅವುಗಳೆಂದರೆ ಈ ಲೋಕದಲ್ಲಿ ಅನೇಕ ಮಹಾನ್ ವ್ಯಕ್ತಿಗಳು ಜನಿಸಿ ತಾವು ದೇವರೆಂದು ತತ್ವಜ್ಞಾನಿಗಳೆಂದು ಉಪದೇಶ ಮಾಡಿ ಮರಣ ಹೊಂದಿದ್ದಾರೆ, ಆದರೆ ಅವರು ಅವರ ಸಮಾಧಿಯಲ್ಲಿ ಇನ್ನೂ ಇದ್ದಾರೆ. ಆದರೆ ಕ್ರಿಸ್ತನು ಮರಣ ಹೊಂದಿ ಆತನು ಪುನರುತ್ಥಾನ ಆಗಿದ್ದಾನೆ ಎನ್ನುವುದಕ್ಕೆ ಕ್ರಿಸ್ತನ ಸಮಾಧಿ ತೆರೆದಿರುವುದು ಆತನು ಜೀವಂತವಾಗಿ ಎದ್ದಿದ್ದಾನೆ ಎನ್ನುವುದಕ್ಕೆ ಒಂದು ದೊಡ್ಡ ಸಾಕ್ಷಿಯಾಗಿದೆ. ಮಾರ್ಕನು ಬರೆದ ಸುವಾರ್ತೆ 16:3-4 ವಚನಗಳನ್ನ ನಾವು ನೋಡುವುದಾದರೆ ಸಮಾಧಿಗೆ ಮುಚ್ಚಿದ ಕಲ್ಲು ಬಹಳ ದೊಡ್ಡದಾಗಿದ್ದರಿಂದ ಅವರು ಸಮಾಧಿಯ ಬಾಗಿಲಿಂದ ಆ ಕಲ್ಲನ್ನ ನಮಗೋಸ್ಕರ ಉಳಿಸುವವರು ಯಾರಿದ್ದಾರೆ ಎಂದು ತಮ್ಮ ತಮ್ಮೊಳಗೆ ಮಾತನಾಡಿಕೊಳ್ಳುತ್ತಾ ಇರಲಾಗಿ ತಲೆ ಎತ್ತಿ ನೋಡಿ ಆ ಕಲ್ಲು ಉರುಳಿಸಲ್ಪಟ್ಟಿರುವುದನ್ನ ಕಂಡರು ಎಂಬುದಾಗಿ ತಿಳಿಸುತ್ತದೆ. ಹಾಗಾದರೆ ಇಲ್ಲಿ ಸಮಾಧಿಗೆ ಮುಚ್ಚಿದ ಕಲ್ಲನ್ನ ಉರುಳಿಸಿದವರು ಯಾರು? ಹಾಗೆ ಒಂದು ವೇಳೆ
ಸಮಾಧಿಗೆ ಮುಚ್ಚಿದ ಕಲ್ಲನ್ನು ಶಿಷ್ಯರು ಉರುಳಿಸಿದರೆ ಅಲ್ಲಿ ಕಾವಲು ಕಾಯುತ್ತಿದ್ದ ರೋಮನ್ ಸೈನಿಕರು ಏನು ಮಾಡುತ್ತಿದ್ದರು? ಅವರು ಸರಿಯಾಗಿ ಕಾವಲು ಕಾಯದೆ ಹೋದದಕ್ಕೆ ಅವರಿಗೆ ಶಿಕ್ಷೆ ನೀಡಬೇಕಾಗಿತ್ತು. ಆದರೆ ಅವರಿಗೆ ಶಿಕ್ಷೆ ನೀಡದೇ ಇರುವುದು ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ್ದಾನೆ ಎನ್ನುವುದಕ್ಕೆ ಒಂದು ದೊಡ್ಡ ಸಾಕ್ಷಿಯಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕ್ರಿಸ್ತನ ಮರಣ ಪುನರುತ್ಥಾನದ ವಿಷಯವನ್ನ ಶಿಷ್ಯರು ಸುವಾರ್ತೆಯಾಗಿ ಜಗತ್ತಿಗೆಲ್ಲ ಸಾರಿ ತಮ್ಮ ಪ್ರಾಣವನ್ನ ನೀಡಿರುವುದು ಯೇಸು ಸ್ವಾಮಿ ಜೀವಂತವಾಗಿ ಎದ್ದಿದ್ದಾನೆ ಎನ್ನುವುದಕ್ಕೆ ಒಂದು ದೊಡ್ಡ ಸಾಕ್ಷಿಯಾಗಿದೆ. ಮಾತ್ರವಲ್ಲದೆ ಕ್ರಿಸ್ತನು ಜೀವಂತವಾಗಿ ಎದ್ದಿದ್ದಾನೆ ಎನ್ನುವುದಕ್ಕೆ ಯಾರೆಲ್ಲ ಸಾಕ್ಷಿ ನೀಡುವವರಾಗಿದ್ದಾರೆ ಎಂದರೆ, ಮೊದಲನೇದಾಗಿ ಮಾರ್ಕನು ಬರೆದ ಸುವಾರ್ತೆ 16:9 ನಾವು ನೋಡುವುದಾದರೆ, ವಾರದ ಮೊದಲನೆಯ ದಿನ ಬೆಳಿಗ್ಗೆ ಯೇಸು ಜೀವಿತನಾಗಿ ಎದ್ದ ಮೇಲೆ ಮಗ್ದಲದ ಮರಿಯಳಿಗೆ ಮೊದಲು ಕಾಣಿಸಿಕೊಂಡನು ಎಂಬುದಾಗಿ ತಿಳಿಸುತ್ತದೆ. ಕ್ರಿಸ್ತನು ಜೀವಿತನಾಗಿ ಎದ್ದ ಮೇಲೆ ಮೊದಲು ಮಗ್ದಲದ ಮರಿಯಳಿಗೆ ಕಾಣಿಸಿಕೊಂಡನು. ನಂತರ ಅವಳು ಅವಳ ಜೊತೆ ಇದ್ದ ಸ್ತ್ರೀಯರಿಗೆ ತಿಳಿಸಿದಳು. ನಂತರ ಮಾರ್ಕನು ಬರೆದ ಸುವಾರ್ತೆ 16:12 ನೋಡುವುದಾದರೆ, ಯಮಹು ಎಂಬ ಹಳ್ಳಿಗೆ ನಡೆದುಕೊಂಡು ಹೋಗುತ್ತಿದ್ದ ಇಬ್ಬರು ಶಿಷ್ಯರಿಗೆ ಕಾಣಿಸಿಕೊಳ್ಳುವವನಾಗಿದ್ದಾನೆ. ನಂತರ ಮಾರ್ಕನು ಬರೆದ ಸುವಾರ್ತೆ 16:14 ನೋಡುವುದಾದರೆ, 11 ಶಿಷ್ಯರು ಊಟಕ್ಕೆ ಕೂತಿದ್ದಾಗ ಜೀವಿತನಾಗಿ ಎದ್ದು ಬಂದಂತಹ ಯೇಸು ಸ್ವಾಮಿ ಅವರಿಗೆ ಕಾಣಿಸಿಕೊಳ್ಳುವವನಾಗಿದ್ದಾನೆ. ಆದರೆ ಅವರು ನಂಬದೆ ಹೋದಾಗ ಅವರ ಅಪನಂಬಿಕೆಯನ್ನು ಮತ್ತು ಅವರ ಕಠಿಣವಾದ ಮನಸ್ಸನ್ನ ನೋಡಿ ಅವರನ್ನ ಗದರಿಸುವವನಾಗಿದ್ದಾನೆ. ನಂತರ ಬಂದ ತೋಮನಿಗೂ ಕಾಣಿಸಿಕೊಂಡು ಅವನು ಕ್ರಿಸ್ತನ ಪಕ್ಕೆಯಲ್ಲಿ ಕೈಯಾಕಿ ನೋಡಿ ಅನಂತರ ನಂಬುವವನಾಗಿದ್ದಾನೆ. ಇವರುಗಳ ರೀತಿಯಲ್ಲಿಯೇ ಇಂದು ನಾವು ಸಹ ಕ್ರಿಸ್ತನು ಪುನರುತ್ಥಾನ ಹೊಂದಿದ್ದಾನೆ ಎನ್ನುವುದಕ್ಕೆ ಸಾಕ್ಷಿಗಳಾಗಿದ್ದೇವೆ. ಈ ರೀತಿಯಲ್ಲಿ ಕ್ರಿಸ್ತನು ಜೀವಂತವಾಗಿ ಎದ್ದಿದ್ದಾನೆ ಎಂದು ನಂಬಿದ ಶಿಷ್ಯರಿಗೆ ಯೇಸು ಸ್ವಾಮಿ ಮಾರ್ಕನು ಬರೆದ ಸುವಾರ್ತೆ 16:16 ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿರಿ, ಜಗತ್ತಿಗೆಲ್ಲ ಸುವಾರ್ತೆಯನ್ನ ಸಾರಿರಿ, ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಇದೇ ಮಾರ್ಕನು ಬರೆದ ಸುವಾರ್ತೆ 9:9 ನೀವು ಕಂಡಿರುವುದನ್ನು ಮನುಷ್ಯ ಕುಮಾರನು ಸತ್ತು ಜೀವಿತನಾಗಿ ಎದ್ದು ಬರುವ ತನಕ ಯಾರಿಗೂ ತಿಳಿಸಬಾರದೆಂದು ಖಂಡಿತವಾಗಿ ಹೇಳುತ್ತೇನೆ ಎಂಬುದಾಗಿ ಹೇಳಿದಂತಹ ಯೇಸು ಸ್ವಾಮಿ ಇಂದು ತಾನು ಸತ್ತು ಜೀವಿತನಾಗಿ ಎದ್ದಿದ್ದೇನೆ ಎನ್ನುವಂತಹ ವಿಷಯವನ್ನ ಜಗತ್ತಿಗೆಲ್ಲ ಹೋಗಿ ಸಾರಿರಿ ಎಂಬುದಾಗಿ ಹೇಳುವವನಾಗಿದ್ದಾನೆ. ಈ ರೀತಿಯಾಗಿ ಸಾರಿದಾಗ ಯಾರೆಲ್ಲ ಆತನ ಮರಣ ಮತ್ತು ಪುನರುತ್ಥಾನವನ್ನ ನಂಬುತ್ತಾರೋ ಅವರು ತಮ್ಮ ನಂಬಿಕೆಯನ್ನ ದೀಕ್ಷಾ ಸ್ನಾನದ ಮೂಲಕ ತೋರಿಸುವವರಾಗಿದ್ದಾರೆ. ಈ ರೀತಿಯಾಗಿ ನಂಬಿ ದೀಕ್ಷಾ ಸ್ನಾನ ಹೊಂದಿ ಇತರರಿಗೆ ಸುವಾರ್ತೆ ಸಾರಲು ಹೋಗುವವರಿಗೆ ಕ್ರಿಸ್ತನು ಒಂದು ವಾಗ್ದಾನವನ್ನ ನೀಡುವವನಾಗಿದ್ದಾನೆ. ಅದೇನೆಂದರೆ ಮಾರ್ಕನು ಬರೆದ ಸುವಾರ್ತೆ 16:17-18 ಓದುವುದಾದರೆ, ಇದಲ್ಲದೆ ನಂಬುವವರಿದ್ದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನ ಹೇಳಿ ದೆವ್ವಗಳನ್ನ ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತನಾಡುವರು, ಹಾವುಗಳನ್ನ ಎತ್ತುವರು, ವಿಷ ಪದಾರ್ಥಗಳನ್ನೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ, ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಎಂದು ಹೇಳಿದನು. ಹೌದು ಪ್ರಿಯ ವೀಕ್ಷಕರೇ, ಯೇಸು ಸ್ವಾಮಿ ಹೇಳಿದಂತೆಯೇ ಆದಿ ಅಪೋಸ್ತಲರ ಕಾಲದಲ್ಲಿ ಅಕ್ಷರಸವಾಗಿ ಈ ಎಲ್ಲಾ ವಾಗ್ದಾನಗಳು ನೆರವೇರಿತು. ಅದೇ ರೀತಿಯಾಗಿ ಈ ಕೊನೆಯ ಕಾಲದಲ್ಲೂ ನೆರವೇರುವಂತದಾಗಿದೆ. ಹೀಗೆ ಯೇಸು ಸ್ವಾಮಿ ಜೀವಂತವಾಗಿ ಎದ್ದು ಆಕಾಶಕ್ಕೆ ಒಯ್ಯಲ್ಪಟ್ಟು ದೇವರ ಬಲಗಡೆಯಲ್ಲಿ ಆಸೀನರೂಢನಾಗಿರುವುದರಿಂದ ನಮಗೆ ಸಹಾಯಕನಾಗಿ ಪರಿಶುದ್ಧಾತ್ಮನನ್ನ ನೀಡಿದ್ದಾನೆ, ನಮಗಾಗಿ ಮಧ್ಯಸ್ಥಿಕೆ ಸೇವೆ ಮಾಡುವವನಾಗಿದ್ದಾನೆ. ಹೀಗೆ ಕ್ರಿಸ್ತನು ಜೀವಂತವಾಗಿ ಎದ್ದಿರುವುದರಿಂದ ಕ್ರಿಸ್ತನಲ್ಲಿ ನಿದ್ರೆ ಹೋಗುವವರು ಸಹ ಆತನು ಎರಡನೇ ಸಾರಿ ಬರುವಾಗ ಜೀವದಿಂದ ಎದ್ದು ಬರುತ್ತಾರೆ ಎನ್ನುವಂತಹ ನಂಬಿಕೆಯಿಂದ ಆತನು ನಮಗೆ ನೀಡಿರುವಂತಹ ಕೆಲಸವನ್ನ ಮಾಡೋಣ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ನಿನ್ನ ಒಬ್ಬನೇ ಮಗನಾದಂತಹ ಯೇಸು ಸ್ವಾಮಿ ಈ ಲೋಕದಲ್ಲಿ ನಮ್ಮ ಪಾಪಗಳಿಗೋಸ್ಕರ ಮರಣವನ್ನ ಹೊಂದಿ ಜೀವಂತವಾಗಿ ಎದ್ದಿದ್ದಾನೆ ಎನ್ನುವ ನಂಬಿಕೆಯಿಂದ ನೀನು ಈ ಲೋಕದಲ್ಲಿ ನಮಗೆ ನೇಮಿಸಿದ ಕೆಲಸವನ್ನ ಮಾಡಿ ಕ್ರಿಸ್ತನಲ್ಲಿ ನಿದ್ರೆ ಹೋಗುವವರು ಆತನ ಎರಡನೇ ಬರೋಣದಲ್ಲಿ ಜೀವಂತವಾಗಿ ಎದ್ದು ಬರುತ್ತಾರೆ ಎನ್ನುವ ನಂಬಿಕೆಯಿಂದ ಜೀವಿಸಲು ಸಹಾಯ ಮಾಡಬೇಕೆಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ. ಆಮೇನ್.